Hello guys, welcome to my new video. Nanu Ajit. Guys, now devagalagli pretatmagalagli halavaru video galagli illa adra bage iruvandu details nagli navu tilkondidivi halavaru sali alva. So adhe tara ivattu nanu tagondiddu bandiruvanta ond topic neevu expect madodkinta tumbane melu ant helbodu. ದೆವ್ವಗಳು ಕ್ಯಾಮರಾಗಳ ಕಣ್ಣಿಗೆ ಸರಿಯಾಗುತ್ತೆ ಅಂತ ಕೇಳ್ತಾ ಇರ್ತೀರಿ ತುಂಬ ಜನರು. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವು ಒಂದು ಅಬ್ಯಾಂಡನ್ ಪ್ಲೇಸ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ ಹೋಗಿ ಒಂದು ಫೋಟೋನ ಕ್ಲಿಕ್ ಮಾಡ್ತೀರಾ, ಹಾಗೆ ಮನೆಗೆ ಬರ್ತೀರಾ. ಆ ಒಂದು ವೇಳೆಯಲ್ಲಿ ಆ ಫೋಟೋನ ನೋಡಬೇಕಾದ್ರೆ ಆ ಒಂದು ಫೋಟೋ ಕ್ಲಿಕ್ ಮಾಡೋ ವೇಳೆಯಲ್ಲಿ ನೀವು ಮಾತಾಡ್ದಿರ್ತೀರಾ. ಬಟ್ ಆ ಫೋಟೋನ ನೋಡುವಾಗ ನಿಮ್ಮ ಪಕ್ಕದಲ್ಲಿ ಇನ್ನೊಂದು ವ್ಯಕ್ತಿ ನಿಂತಿರ್ತಾರೆ. ಆ ವ್ಯಕ್ತಿ ಯಾರು ಅಂತಲೇ ನಿಮಗೆ ಗೊತ್ತಿರಲ್ಲ. ಸೊ ಆ ಒಂದು ಆಬ್ಜೆಕ್ಟ್ ಬ್ಲ್ಯಾಕ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಯಾವುದೇ ಕಲರಲ್ಲಿ ಇರ್ಬೋದು, ಬಟ್ ನಿಮಗೆ ಗೊತ್ತಿರಲ್ಲ. ನೀವು ಬಂದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನನ್ನ ಪಕ್ಕದಲ್ಲಿ ಯಾರೋ ಇದ್ದಿದ್ದಾರೆ ಅಲ್ಲಿಂದ. ಸೊ ಅಂತ ಒಂದು ಇನ್ಸಿಡೆಂಟ್ಸ್ಗಳನ್ನ ನಾನು ಈ ಸ್ಟೋರಿಯಲ್ಲಿ ಹೇಳ್ತೀನಿ. ಸೊ ವೀಡಿಯೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓಕ್ ಗ್ರೇವ್ ಗೋಸ್ಟ್. ಸೊ ಈ ಒಂದು ಸ್ಟೋರಿಯಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಈ ಒಂದು ಸ್ಟೋರಿ 1942 ಅಲ್ಲಿ ನಡೆಯುತ್ತೆ. ಸೊ ವರ್ಲ್ಡ್ ವಾರ್ ನಡೆಯುತ್ತಿದ್ದಂತ ಒಂದು ಸಮಯ, ಆ ಒಂದು ಯುದ್ಧದಲ್ಲಿ ಪಾಲ್ಗೊಂಡಂತ ಒಂದು ಸೋಲ್ಜರ್ ತನ್ನ ಮನೆಗೆ ಹಿಂತಿರುವಾಗ ತನ್ನ ಪತ್ನಿಯನ್ನು ನೋಡಿ, ಪತ್ನಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ತನ್ನ ಅರಿವಿಲ್ಲದೆ, ನನಗೆ ಗೊತ್ತಿಲ್ಲದೆ ಅವಳು ಹೇಗೆ ಪ್ರೆಗ್ನೆಂಟ್ ಆದ್ಲು ಅಂತ ಹೇಳ್ಬಿಟ್ಟು ಡೌಟ್ ಅಲ್ಲಿ ಆ ಒಂದು ಪತ್ನಿಯನ್ನ ಆ ಒಂದು ಗಂಡ ಸಾಯಿಸ್ತಾನೆ. ಸೊ ಸಾಯಿಸಿದ ನಂತರ ಆ ಒಂದು ಶವವನ್ನು ತಗೊಂಡೋಗಿ ಓಕ್ ಗ್ರೇವ್ ಅನ್ನೋ ಒಂದು ಸಮಾಧಿಯಲ್ಲಿ ಸಮಾಧಿ ಮಾಡ್ತಾನೆ. ಅದರ ಪಕ್ಕನೆ ಬ್ರಿಡ್ಜ್ ಇದೆ. ಆ ಒಂದು ಬ್ರಿಡ್ಜ್ ಅಲ್ಲಿ ಇವತ್ತಿಗೂ ಕೂಡ ಆ ಒಂದು ಮಹಿಳೆಯ ಅಳುವ ಶಬ್ದ ಆಗ್ಲಿ, ಅಲ್ಲಿನ ಒಂದು ಆತ್ಮಗಳು ಹಲವಾರು ಜನರಿಗೆ ಕಂಡಿದೆ ಅನ್ನೋ ಒಂದು ಮಾತುಗಳಾಗ್ಲಿ ಅಲ್ಲಿ ಓಡಾಡ್ತಾನೆ ಇದೆ. ಸೊ ಯಾಕೆಂದ್ರೆ ಆ ಒಂದು ಸ್ತ್ರೀ ಆ ಒಂದು ಮಗುವನ್ನು ಎತ್ತು ಹೇಗಾದ್ರೂ ನನ್ನ ಕೈಯಲ್ಲಿ ಮುದ್ದಾಡ್ಬೇಕು ಅಂತ ಆಸೆಯನ್ನು ಇಟ್ಕೊಂಡು ತಿರುಗ್ತಾ ಇದ್ದಂತ ಒಂದು ಸ್ತ್ರೀ ಆಗಿರ್ತಾರೆ. ಸೊ ಅದರಿಂದ ಇದನ್ನ ಅರಿತುಕೊಂಡಂತ ಒಂದು ಡಿಪಾರ್ಟ್ಮೆಂಟ್ ಆಫ್ ರಿಸರ್ಚರ್ಸ್ ಬಂದು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇನ್ಸ್ಟಂಟ್ ಕ್ಯಾಮರಾದಲ್ಲಿ ಫೋಟೋಸ್ಗಳನ್ನ ಹಿಡಿತಾರೆ. ಸೊ ಇನ್ಸ್ಟಂಟ್ ಕ್ಯಾಮರಾಗಳಲ್ಲಿ ಫೋಟೋಸ್ಗಳು ಹಿಡಿಯುವಾಗ ಅದು ನಾರ್ಮಲ್ ಕ್ಯಾಮರಾಗಳ ತರ ಇರಲ್ಲ, ಎಡಿಟ್ ಮಾಡೋಕ್ಕಾಗಲ್ಲ, ಪ್ಯೂರ್ ಆಗಿ ಅವಾಗನೇ ಆ ಒಂದು ಪಿಕ್ ನಮ್ಮ ಕೈಗೆ ಬರುವ ತರ ಒಂದು ಫೋಟೋ ನೀಡಿದ್ದಾರೆ. ಸೊ ಆ ಫೋಟೋವನ್ನು ಹಿಡಿಬೇಕಾದ್ರೆ ಒಂದು ಸಿಕ್ಕಿದಂತ ಒಂದು ಇಮೇಜ್, ಈ ನೀವು ನೋಡ್ತಾ ಇರೋ ಒಂದು ಫೋಟೋನ ನೋಡಿದ್ರೆ ಆ ನಾಲ್ಕು ಜನರ ಬಾಲಕರ ಗುಂಪಲ್ಲಿ ನಿಮಗೆ ಏನೋ ಒಂದು ಡಿಫ್ರೆಂಟ್ ಆಗಿ ಒಂದು ಫೀಲ್ ಆಗ್ತಾ ಇರುತ್ತೆ. ಯಾಕೆಂತ ನೋಡಿದ್ರೆ ಅಲ್ಲಿ ನಾಲ್ಕು ಜನರು ನಿಂತಿರೋ ಒಂದು ಬಾಲಕರ ಗುಂಪಲ್ಲಿ ಕಪ್ಪು ವಸ್ತ್ರವನ್ನು ಧರಿಸಿದಂತ ಯುವಕನ ಒಂದು ಬಾಲಕನನ್ನು ನೀವು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಸೊ ಆ ಹುಡುಗನ ಹೆಗಲ ಮೇಲೆ ಇನ್ನೊಂದು ಕೈ ಏಕ್ಷರವಾಗಿ ಕಾಣ್ತಾ ಇರುತ್ತೆ. ನೀವು ನೆನೆಸ್ಕೋಬಹುದು ಹಿಂದ್ಗಡೆ ಇರೋ ಹುಡುಗನ ಕೈ ಅಲ್ಲಿಗೆ ಬಂದಿರ್ಬೋದು ಅಂತ, ಬಟ್ ಅದು ಅಲ್ಲ. ಯಾಕಂದ್ರೆ ಆ ಒಂದು ಪ್ಲೇಸ್ ನಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಆ ಒಂದು ಹುಡುಗನ ಹಿಂದ್ಗಡೆ ನಿಂತಿರುವಂತ ಹುಡುಗನ ಎರಡು ಕೈಗಳು ಕೂಡ ಅವನ ಒಂದು ಹೆಗಲ ಮೇಲೆ ಇದೆ. ಸೊ ಒಂದು ಈಚೆ ಇದೆ, ಒಂದು ಈಚೆ ಇದೆ. ಸೊ ಇನ್ನೊಂದು ಕಡೆ ಅವನ ಸೆಂಟ್ರಲ್ ಬಂದಂತ ಆ ಒಂದು ಕೈ ಯಾರ್ದು ಅಂತ ಇವತ್ತಿನ ತನಕ ಗೊತ್ತಿಲ್ಲ. ಸೊ ಆ ಒಂದು ಫೋಟೋ ಮಿಸ್ಟ್ರಿ ಆಗಿ ಉಳ್ಕೊಂಡಿದೆ ಅಂತ ತಿಳ್ಕೊಳ್ಳಿ. ಥರ್ಡ್ ಒನ್, ಏಲಿಯನ್ಸ್ ಕೇವ್. ಸೊ ಏಲಿಯನ್ಸ್ ಕೇವ್ ಅನ್ನೋ ಒಂದು ಕೇವ್ಗೆ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಟ್ರಿಪ್ ಹೋಗ್ತಾ ಇರ್ತಾರೆ. ಸೊ ಅದು ಯಾರು ಇಲ್ಲದ ನಿರ್ಜನವಾದಂತ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಆ ಒಂದು ಪ್ಲೇಸ್ ನಲ್ಲಿ ಎಂಟರ್ ಆಗಿ ಈ ಒಂದು ಫ್ರೆಂಡ್ಸ್ ಗಳಿಗೆ ಒಂದು ಯಾವುದೋ ಒಂದು ಬ್ಯಾಡ್ ಸಿಂಪ್ಟಮ್ಸ್ ಗೊತ್ತಾಗೋದ್ರಿಂದ ಬಾ ತಿರುಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಾಕಿ ಇರೋ ಫ್ರೆಂಡ್ಸ್ ಎಲ್ಲ ಕರೀತಾರೆ. ಬಟ್ ಒಬ್ಬ ಮಾತ್ರ ಅಲ್ಲಿಂದ ಮನ್ಸು ಹೋಗೋಕೆ ಮನ್ಸು ಬರಲ್ಲ ಅವನಿಗೆ. ಸೊ ಏನೋ ಒಂಥರ ಅಲೋ ತರ ಒಂದು ಸೌಂಡ್ಗಳು ಕೇಳ್ತಾನೆ ಇದೆ ಅವನಿಗೆ. ಸೊ ಅದರಿಂದ ಅವನು ಮುಂದ್ಗಡೆ ಹೋಗಿ ನೋಡ್ತಾ ಇರ್ತಾನೆ. ಸೊ ಅಲ್ಲಿ ಸರಿಯಾದಂತ ಒಂದು ಇಮೇಜ್ ಈ ಒಂದು ಇಮೇಜ್ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಏಲಿಯನ್ಸ್ ಅಂತ ಹೇಳ್ತೀರಾ ಇಲ್ಲ ಗೋಸ್ಟ್ ಅಂತ ಹೇಳ್ತೀರಾ, ನನಗಂತೂ ಕನ್ಫ್ಯೂಸ್ ಆಗಿದೆ ಈ ಒಂದು ಪಿಕ್ಚರ್ ನೋಡಿ. ನೀವು ಏನು ಅನ್ನೋದನ್ನ ಇದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನನಗೆ. ಯಾವ ತರ ನಿಮಗೆ ಕಾಣಿಸ್ತಾ ಇದೆ, ಏಲಿಯನ್ಸ್ ಇಲ್ಲ ದೆವ್ವದ ತರ ಕಾಣಿಸ್ತಿದೆ ಅನ್ನೋದನ್ನ ನನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಓಕೆನಾ. ಡಬಲ್ ಎಕ್ಸ್ಪೋಸರ್. ಸೊ ಈ ಒಂದು ಸ್ಟೋರಿಯಲ್ಲಿ ಏನ್ ನಡೆಯುತ್ತೆ ಅಂದ್ರೆ 1940 ಟ್ವಿನ್ಸ್ ಗಳಾಗಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಸೊ ಎರಡು ಹೆಣ್ಮಕ್ಳು ಅಷ್ಟು ಮುದ್ದು ಆಗಿರ್ತವೆ. ಸೊ ಎಲ್ಲೂ ಹೋದ್ರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ರು, ತುಂಬಾ ಪ್ರೀತಿಯನ್ನು ಹಂಚ್ಕೋತಾ ಇದ್ರು ಅಂತ ಒಂದು ಮಕ್ಕಳಾಗಿರ್ತವೆ. ಸೊ ಒಂದು ದಿನ ಏನಾಗುತ್ತೆ ಅಂದ್ರೆ ಇವರು ಅಕ್ಕ ತಂಗಿಗಳ ಜೊತೆ ಅಕ್ಕ ತಂಗಿ ತರನೇ ಇರಲಿಲ್ಲ, ತುಂಬಾ ಫ್ರೆಂಡ್ಸ್ ಗಳ ತರ ಓಡಾಡ್ತಾ ಇದ್ದಂತ ಒಂದು ಮಕ್ಕಳಾಗಿರ್ತಾರೆ. ಸೊ ಒಂದು ದಿನ ಏನಾಗ್ತಾ ಇದೆ ಅಂದ್ರೆ ಟ್ವಿನ್ಸ್ ಅಲ್ಲಿ ಒಬ್ಳು ಬಂದು ಸತ್ತೋಗ್ಬಿಡ್ತದೆ, ಒಂದು ಮಗು ಬಂದು ಸತ್ತೋಗ್ಬಿಡುತ್ತೆ ದಿಢೀರೇನೆ. ಸೊ ಹುಷಾರಿಲ್ಲದೆ ಸತ್ತೋಗ್ಬಿಡುತ್ತೆ. ಸೊ ಒಂದು ದಿನ ಸೊ ಈ ಒಂದು ವಿಷಯ ಕೇಳ್ಕೊಂಡಂತ ಒಂದು ಆ ಒಂದು ಮಗು ತುಂಬಾನೇ ಕಷ್ಟಪಡುತ್ತೆ. ಸೊ ಆ ಮಗುವಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾವಾಗ್ಲೂ ಕೂಡ ಒಬ್ಳೇ ನಿಂತಿರ್ತಾ ಇದ್ಲು, ಎಲ್ಲೂ ಕೂಡ ಹೋಗ್ತಾ ಇರ್ಲಿಲ್ಲ. ಸೊ ಇಲ್ಲಿ ಪಾಡಿಗೆ ಒಬ್ಳೇ ಇರ್ತಾ ಇದ್ಲು. ಸೊ ಇದನ್ನು ಕಂಡಂತ ಒಂದು ಅಮ್ಮ ತನ್ನ ಮಗುವಿಗಾಗಿ ಒಂದು ಫೋಟೋನ ತೆಗಿಬೇಕು ಅಂತ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಫೋಟೋವನ್ನು ತೆಗಿತಾರೆ. ಸೊ ಆ ಫೋಟೋವನ್ನು ತೆಗೆದು ಅದನ್ನ ನೆಗೆಟಿವ್ಗೆ ಕನ್ವರ್ಟ್ ಮಾಡುವಾಗನೆ ಅವರ ಅಮ್ಮನಿಗೆ ಗೊತ್ತಾಯ್ತು. ಸೊ ಆ ಒಂದು ಫೋಟೋದಲ್ಲಿ ಮಗಳು ಇನ್ನೂ ಆ ಮಗನ್ ಇನ್ನೊಂದು ಮಗುವನ್ನು ಬಿಟ್ಟು ಹೋಗಿಲ್ಲ, ನನ್ನ ಮಗಳು ಆ ಮಗಳು ಇನ್ನೊಂದು ಆ ಟ್ವಿನ್ ಸಿಸ್ಟರ್ ಜೊತೆನೇ ಇದ್ದಾನೆ ಅನ್ನೋದನ್ನ ಆ ತಾಯಿ ಅರ್ಥಕೊಳ್ತಾಳೆ. ಆ ಫೋಟೋಗೆ ಪ್ರೂಫ್ ಇವತ್ತಿನ ತನಕ ಕೂಡ ಹಾಗೆ ಇದೆ. ಅದನ್ನ ಯಾರಿಂದ ಕೂಡ ಎಡಿಟ್ ಮಾಡೋಕೆ ಕೂಡ ಸಾಧ್ಯ ಇಲ್ಲ, ಯಾಕಂದ್ರೆ
1940 ಅಲ್ಲಿ ಈ ತರ ಒಂದು ಪಿಕ್ ನ ತೆಗೆಯೋದೇ ದೊಡ್ಡ ಕಷ್ಟ. ಸೊ ಅದರಲ್ಲಿ ಎಡಿಟಿಂಗ್ ಎಲ್ಲ ನೋ ಚಾನ್ಸ್ ಇರಬೇಕು. ಆಗಿನ ಕಾಲದಲ್ಲಿ ಎಡಿಟಿಂಗ್ ಸಾಫ್ಟ್ವೇರ್ ಕೂಡ ಯಾವುದು ಇರಲಿಲ್ಲ, ಎಡಿಟರ್ಸ್ ಕೂಡ ಯಾರು ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಇಷ್ಟು ಒಂದಾಗಿ ಕ್ರೀಪಿ ಫ್ಯಾಮಿಲಿ ಫೋಟೋ. ಸೊ ಈ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇದ್ರೆ ನಿಮಗೇನೆ ಗೊತ್ತಾಗುತ್ತೆ, ಸೊ ಆ ಒಂದು ಫ್ಯಾಮಿಲಿ ಏನ್ ಡಿಫ್ರೆಂಟ್ ಅಂತ ನೀವು ನೋಡ್ತೀರಾ. ಸೊ ಅದರಲ್ಲಿ ಇರುವಂತ ಒಂದು ಆ ಒಂದು ವ್ಯಕ್ತಿನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಒಂದು ದೆವ್ವದ ಫೇಸ್ ತರನೇ ಇದೆ. ಸೊ ಏನಕ್ಕೆ ಆ ತರ ಒಂದು ಫೋಟೋ ಬಂತು ಅಂತ ಗೊತ್ತಿಲ್ಲ. ಆ ಒಂದು ಸ್ತ್ರೀಯ ಮಹಿಳೆಯ ಒಂದು ಫೋಟೋ ನೋಡಿದ್ರೆ ಅದಕ್ಕಿಂತ ಭಯಂಕರ ಆಗಿದೆ. ಅಂಡ್ ಅದರಲ್ಲಿರೋ ಮಗು ಫೋಟೋ ನೋಡಿದ್ರು ಕೂಡ ತುಂಬಾನೇ ಭಯಂಕರವಾಗಿದೆ. ಸೊ ಇದು ಈ ಒಂದು ಫೋಟೋ ಯಾವ ಕಾಲಘಟ್ಟಕ್ಕೆ ಸೇರಿದಂತ ಕೂಡ ಕಂಡುಹಿಡಿಯಕ್ಕಾಗಲಿಲ್ಲ. ನನ್ನಿಂದ ಕೂಡ ನಾನು ಎಲ್ಲ ಕಡೆ ರಿಸರ್ಚ್ ಮಾಡಿದ್ರೆ ನನಗೆ ಯಾವುದೇ ಡೀಟೇಲ್ಸ್ ಸಿಗಲಿಲ್ಲ, ಈ ಫೋಟೋ ಮಾತ್ರ ಸಿಕ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊಳ್ಳೋಣ. ಸೊ ಇಂಥ ಒಂದು ಫೋಟೋ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ತೆಗಿತೀರಾ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇವತ್ತಿನ ಸ್ಟೋರೀಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.